ಇಪ್ಪತ್ತೇ ಕರ್ನಾಟಕ ಸೇವೆಗಳ ತೆರಿಗೆ ವಿಧೇಯಕವನ್ನ ಸಂವಿಧಾನಕ್ಕೆ ಆಲೋಚಿಸಬೇಕೆಂದು ಸೂಚಿಸುತ್ತೇನೆ. ಈಗ ಅವರು ಮಾನ್ಯ ಅಧ್ಯಕ್ಷ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಅವ್ರು ಮಾಡಿರೋ ಭಾಷಣ ಸರಳವಾಗಿರ್ತಕ್ಕಂಥ ಬಿಜೆಪಿ ಅವರು ನಮಸ್ಕಾರ ಜಿಎಸ್ಟಿ ಎಲ್ಲರೂ ನಮಸ್ಕಾರ ಆಗ್ಬೇಕು ಅಂತ ಹೇಳಬೇಕಾಯ್ತು. ಅವರು ಕೆಲವು ಸೂಚನೆ ಎಲ್ಲರೂ ನಮಸ್ಕಾರ ಆಗ್ಬೇಕು ಅಂತ ಹೇಳಬೇಕಾಯ್ತು. ಅದು ಹೇಳಿಲ್ಲ ಅವರು ಅವರು ಎಲ್ಲ ತರಂದವರು ಬಿಲ್ಲನ್ನ ತಂದಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂದೂಗಳಿಗೆ ಮೋಸ ಕಂಪನಿಗೆ ಅವಕಾಶ ನಮಸ್ಕಾರ ಆಗ್ಬೇಕು ಅನ್ನೋ ಮಾತಾಡಿದ್ದಾರೆ ಅವರು. ಈಗ ನಿಮ್ಗೆ ಸಚಿವ ಇಂಪಾರ್ಟೆಂಟ್ ಬರಗಾಲ ಮತ್ತು ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಸಚಿವ ಇಂಪಾರ್ಟೆಂಟ್ ಬರಗಾಲ ಮತ್ತು ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಮತ್ತು ಬರಗಾಲ ಚರ್ಚೆ ಆದ್ರೆ ನಾವು ಚರ್ಚೆ ಮಾಡ್ತೀವಿ. ಅದು ಬಿಟ್ಟು ಮಂತ್ರಿ ಇಂಪಾರ್ಟೆಂಟ್ ಅಂದ್ರೆ ಅದೇ ಬಗ್ಗೆ ಮಾತಾಡಿ ಅನೌರವ ಮಾಡಿರೋದವರು ಮಾಡಿದ್ದಾರೆ. ಈಗ ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಬರಗಾಲ ಇಂಪಾರ್ಟೆಂಟ್ ಆನ್ಲೈನ್ ಗೇಮಿಂಗ್ ಮೇಲೆ ಕೊಡಬೇಕು ಕ್ರಮಬದ್ಧ ಅನ್ನುವ ನಾವು ಸಲಾಮ್ ಅಲೈಕುಮ್ ಈ ಒಂದು ಸಲಹೆ ಸಲಾಮ್ ಅಲೈಕುಮ್ ಕೌನ್ಸಿಲ್ ಸಲಾಮ್ ಅಂದ್ರೆ ತಮ್ಮ ಸೂಚನೆ ಕೊಟ್ಟಿದ್ರು ಅವ್ರು ಮಾಡ್ಕೊಂಡಿಲ್ಲ. ಆದಾಗ ಆ ಸಲಾಮ್ ಬೇಕಾಗಿಲ್ಲ. ನಮ್ಮ ಸರ್ಕಾರ ಕೆಲವು ಮುಸಲ್ಮಾನರು ಕೂತಿದ್ದಾರೆ ಹಿಂದೂ ಕೂತಿದ್ದಾರೆ ಅಂತ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಆ ಪೀಠಕ್ಕೆ ಗೌರವ ಕೊಟ್ಟಿದ್ದೀರಿ. ನಾವು ಸೇರಿಸಿದ್ದೇವೆ ಇವರು ನಮ್ಮನ್ನ ಜೊತೆಗೆ ಎರಡನೇ ದರ್ಜೆ ಎರಡನೇ ದರ್ಜೆ ಹಿಂದೂಗಳ ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಬರಗಾಲ ಇಂಪಾರ್ಟೆಂಟ್ ಚಟುವಟಿಕೆಗೋಸ್ಕರ ಒಂದು ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಿ ಎಂಬ ಸಪೋರ್ಟ್ ಕೊಡ್ತೀರಿ. ಎಲ್ಲ ಏನು ಸಮಸ್ಯೆ ಆಗಲ್ಲ ದಯವಿಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ ಬೆಟ್ಟಿಂಗ್ ಕೆಸಿನೋ ಪೂರ್ತಿ ಲಾಟರಿ ಆನ್ಲೈನ್ ಗೇಮ್ ಅಂತ ಅನ್ಯಾಯ ನಿರ್ಬಂಧ ಸಂವಿಧಾನದ ವಿರೋಧ ನಿಯಂತ್ರಿಸುವ ಸಂವಿಧಾನದ ವಿರೋಧಿಯಾಗಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಸಂಬಂಧಗಳಿಗೆ ಬಾಧಕವಾದ ವಿಶೇಷವಾಗಿ ಹಿಂದೂಗಳಿಗೆ ಅಗೌರವ ಹಿಂದೂ ಮುಸ್ಲಿಂ ಅಂತ ಹೇಳಿ ಕೋಮ ಭಾವನೆಯನ್ನ ಮಾಡಿ ಸದನ ಜಾನುವಾರು ಆತರ ಮಾಡಬೇಕು ಅಂತ ಹೇಳಿ ಹಿಂದೆ ಜಾನುವಾರು ಆತರ ಮಾಡಿದಾಗ ಎಸ್ ಎಂ ಕೃಷ್ಣ ಅವರು ವಜಾ ಮಾಡಿದ್ರು. ಬಿಲ್ಲಲ್ಲಿ ಚರ್ಚೆ ಮಾಡ್ತೀರಾ? ಬಿಲ್ಲಲ್ಲಿ ಧನ್ಯವಾದ ಆ ಸುಗ್ರೀವಾಜ್ಞೆ ಸ್ಥಳದಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡ್ತಾ ಇದೀವಿ. ಆರ್ಡಿನೆನ್ಸ್ ರಿಪ್ಲೇಸಿಂಗ್ ಬಿಲ್ ದಯವಿಟ್ಟು ಚರ್ಚೆ ಮಾಡಿ, ಬಿಲ್ನಲ್ಲಿ ಚರ್ಚೆ ಮಾಡಿ ದಯವಿಟ್ಟು. ಅಗತ್ಯವಾಗಿರುತ್ತೆ ರಾಜ್ಯ ಜನತೆಗೆ ಬಿಲ್ನಲ್ಲಿ ಚರ್ಚೆ ಮಾಡಿ ಪರ್ಯಾಲೋಚಿಸಬೇಕಾಗಿ ಇವರು ಮನ್ಸಿಗೆ ಬಂದಂಗ್ ಪಾಸ್ ಮಾಡ್ಕೊಂಡ್ರೆ ಪ್ರಜಾಪ್ರಭುತ್ವದ ವಿರೋಧಿ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. ಮೋಸ ಮಾಡ್ತಾ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡನೇ ತಿದ್ದುಪಡಿ ಸದನ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿ ಅವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಅವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಸಭೆ ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಕಳಂಕ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಕಳಂಕ ದಯವಿಟ್ಟು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡರಿಂದ ಆರರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಧೈರ್ಯ ಇಲ್ವ ಅವರಿಗೆ? ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡರಿಂದ ಆರರವರೆಗಿನ ಕಂಡಗಳು ವಿಧೇಯಕದ ಅಂಗವಾದವು. ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿನ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ.
ಸಂಕ್ಷಿಪ್ತ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.